ಮೂರನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ನರೇಂದ್ರ ಮೋದಿ ಅವರು. ತುಂಬ ಭಾಳ ಖುಷಿಯಾಗಿದೆ. ಅದು ಸಮಯದ ನಮ್ಮ ರಾಜ್ಯದ ಅಧ್ಯಕ್ಷರಾದ ಮಾಜಿ ಮುಖ್ಯಮಂತ್ರಿ, ಎರಡು ಬಾರಿ ಮುಖ್ಯಮಂತ್ರಿ ಆದಿರುವಂಥ ಎಚ್ ಡಿ ಕುಮಾರಣ್ಣ ಮಣ್ಣಿನ ಮಗ ಅವರು, ನಮ್ಮ ಏನು ಅವರು ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೋ ಜನ ಮೆಚ್ಚಿ ಅವ್ರ ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಕೇಂದ್ರಲ್ಲೂ ಸಚಿವರು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ಕೊತಾ ಇದ್ದೀವಿ. ಆ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಬಿಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ಇದೇ ಮಾಲೇಶ್ನಟ್ಟು ವಿಧಾನಸಭಾ ಕ್ಷೇತ್ರದ ಜನದ ನಮ್ಮ ಕಾರ್ಯಕರ್ತರು ಮುಖಂಡರು, ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು, ಪದಾಧಿಕಾರಿಗಳ ಪರವಾಗಿ ಧನ್ಯವಾದ ಹೇಳ್ತಾ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ದೇವರು ತಾಯಿ ಚಾಮುಂಡಿ ತಾಯಿ ಅನ್ನಮ್ಮ ತಾಯಿ ಕಾಪಾಡಲಿ ಅಂತ ಕೇಳ್ಬಿಟ್ಟು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಮತ್ತು ನಮ್ಮ ಕುಮಾರಣ್ಣ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಕೇಂದ್ರ ಸರ್ಕಾರವನ್ನು ರಚನೆ ಮಾಡ್ತಿದ್ದಾರೆ, ಇದರಲ್ಲಿ ನಮ್ಮ ಕರ್ನಾಟಕದಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ಕುಮಾರಣ್ಣನವರು ಸಂಪುಟಕ್ಕೆ ಆಯ್ಕೆಯಾಗಿದ್ದಾರೆ. ಅದನ್ನು ಅದರ ಜೊತೆಗೆ ನಮ್ಮ ಮಹಾಲಕ್ಷ್ಮೀಲೇಔಟ್ ವಿಧಾನಸಭಾ ಕ್ಷೇತ್ರ ಉತ್ತರ ಬೆಂಗಳೂರು ನಾರ್ತ್ಗೆ ಬರುತ್ತೆ. ಇಲ್ಲಿ ಕೂಡ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರನ್ನ ತುಂಬ ಡಿಫ್ರೆನ್ಸ್ ಓಟಲ್ಲಿ ಗೆಲ್ಲಿಸ್ಕೊಟ್ಟಿದ್ದೀವಿ. ಸೊ ಈ ಮಹಾಲಕ್ಷ್ಮೀಲೇಔಟ್ ಉತ್ತರ ಭಾಗದಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದ ಶೋಭಾ ಮೇಡಮ್ಗೂ ಕೂಡ ಸಂಪುಟ ಕ್ಯಾಬಿನೆಟಲ್ಲಿ ತಗೊಳ್ತಾ ಇದ್ದಾರೆ. ಇದು ನಮಗೆ ಒಂದು ಏನಂದರೆ ಡಬಲ್ ಖುಷಿ ಆಗ್ತಾ ಇದೆ. ಕುಮಾರಣ್ಣನವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ ತುಂಬ ಬೆಸ್ಟ್ ಸಿ ಎಂ ಅಂದರೆ ಅವರೇ ಇದ್ದಿದ್ರು. ಸೊ ಇವಾಗ ಇಡೀ ದೇಶಕ್ಕೆ ಅವರು ಒಂದು ಒಳ್ಳೆಯ ಇಲಾಖೆಯನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ರೈತರ ಸಮಸ್ಯೆಯನ್ನು ಇಡೀ ದೇಶಾದ್ಯಂತ ಮಟ್ಟದಲ್ಲಿ ಅವರು ಬಗೆಹರಿಸ್ತಾರೆ ಅನ್ನೋ ಒಂದು ಭರವಸೆ ಎಲ್ರಿಗೂ ಕೂಡ ಇದೆ. ಈ ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮೀಲೇಔಟ್ ವಿಧಾನಸಭಾ ಕ್ಷೇತ್ರದ ಮಹಿಳಾ ವಿಭಾಗದಿಂದ ನಾವು ನಮ್ಮ ಸನ್ಮಾನ್ಯ ಕೇಂದ್ರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ಮತ್ತು ಎಲ್ಲ ನಮ್ಮ ಜೊತೆಗೆ ಕೆಲಸ ಮಾಡಿದ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಸೇರಿ ಈ ಒಂದು ಜಯವನ್ನು ತಗೊಂಡಿದ್ದೀವಿ. ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕುಮಾರಣ್ಣನವ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಮ್ಮೆಲ್ಲ ಮಹಿಳೆಯರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ವತಿಯಿಂದ ಇವತ್ತು ನಮ್ಮ ದೇಶದಲ್ಲಿ ಮೂರನೇ ಬಾರಿಗೆ ಶ್ರೀ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಮಹಾಲಕ್ಷ್ಮೀಲೇಔಟ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರ ಪರವಾಗಿ, ಮುಖಂಡರ ಪರವಾಗಿ, ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏತಕ್ಕೋಸ್ಕರ ಅಂತಂದರೆ ಸುಮಾರು ಮೂವತ್ತು ವರ್ಷದಲ್ಲಿ ಇವತ್ತು ಅವರು ಮಾಡಿರ್ತಕ್ಕಂಥ ಕೆಲಸಗಳ ಕಾರ್ಯಗಳು ಎಷ್ಟು ಒಂದು ಈ ದೇಶಕ್ಕೆ ಮಾದರಿಯಾಗಿದೆ ಅಂತಂದರೆ, ಈ ದೇಶನ ಒಗ್ಗಟ್ಟಿಂದ ಅಭಿವೃದ್ಧಿ ತಂದದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಾಮಾನ್ಯ ಜನರು ಇವತ್ತು ಸುಭಿಕ್ಷವಾಗಿ ಸಂತೋಷದಿಂದ ಸಮಾನರಾಗಿ ಬದುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದಿನ ಅವರು ಪ್ರಮಾಣ ವಚನ ಸ್ವೀಕರಿಸಿ ಮೂರನೇ ಬಾರಿಗೆ ಅವರು ಮತ್ತೆ ಪ್ರಧಾನಮಂತ್ರಿ ಆಗಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಕರ್ನಾಟಕದಿಂದ ಐದು ಮಂದಿ ಅಂದರೆ ನಮ್ಮ ಮಂತ್ರಿ ಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಅದಾದಮೇಲೆ ನಮ್ಮ ಸೀತಾರಾಮ್ ಕೇಸರಿ ಅವರು, ಸಾರಿ ಶ್ರೀರಾಮ್ ಇವರು ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಪ್ರಹ್ಲಾದ್ ಜೋಶಿ ಅವರು ಇವರನ್ನು ತೆಗೆದುಕೊಂಡಿದ್ದಾರೆ. ಅದು ನಮ್ಮ ಕರ್ನಾಟಕಕ್ಕೆ ಒಂದು ಪ್ರಗತಿಯ ಪಥದಲ್ಲಿ ಹೋಗುವಂತ ನಿರೀಕ್ಷೆ ಕೂಡ ನಾವು ಅಂದ್ಕೊಂಡಿದ್ವಿ. ನಮ್ಮ ಕುಮಾರಸ್ವಾಮಿ ಅವರು ಏನು ಅಂದ್ಕೊಂಡಿದ್ರು ಬಿಫೋರ್ ಎಲೆಕ್ಷನ್ ಅಲ್ಲಿ, ನಾವು ಈ ರಾಜ್ಯವನ್ನು ಮಾದರಿಯಾಗಿ ತೆಗೆದುಕೊಂಡು ಹೋಗಬೇಕು, ಇಲ್ಲ ಅಭಿವೃದ್ಧಿ ಮಾರ್ಗದಲ್ಲಿ ರೈತರಿಗೆ ಮತ್ತು ಕಾರ್ಮಿಕರಿಗೆ ಮತ್ತು ಎಲ್ಲ ಬಡ ಜನರಿಗೆ ಅನುಕೂಲ ಆಗುವಂತ ಕೆಲಸವನ್ನು ಮಾಡಬೇಕು ಅಂದ್ರೆ ನೀವು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಕ್ಕೆ ನೀವು ಓಟ್ ಕೊಡಬೇಕು ಅಂತ ಕೇಳಿದಾಗ ಜನ ಸರ್ವಾನುಮತದಿಂದ ಎಲ್ಲರೂ ಕೂಡ ನಮಗೆ ಜಯಶೀಲರಾಗಿ ಮಾಡಿದ್ದಾರೆ. ಆ ಒಂದು ಏನು ಕನಸಿದೆ ಕುಮಾರಣ್ಣವ್ರದ್ದು ನಮ್ಮ ನನಸಾಗಲಿ ಅಂತ ಹೇಳ್ತಾ ಅವ್ರಿಗೂ ಕೂಡ ಐದು ಜನಕ್ಕೂ ಅಭಿನಂದನೆ ಸಲ್ಲಿಸ್ತಾ ಇವತ್ತು ನಾವು ಕುರುಬಳ್ಳಿ ಸರ್ಕಲ್ನಲ್ಲಿ ಮಹಾಲಕ್ಷ್ಮೀ ವಿಧಾನಸಭೆ ಕುರುಬಳ್ಳಿ ಸರ್ಕಲ್ನಲ್ಲಿ ಒಂದು ವಿಜಯೋತ್ಸವನ ಆಚರಿಸುವ ಸಂದರ್ಭದಲ್ಲಿ ಎಲ್ಲರಿಗೂ ಸಿಹಿ ಹಂಚಿ ಎಲ್ರಿಗೂ ಶುಭವನ್ನು ಕೊಡ್ತಾ ಇದೆಯಾ. ಯಾರು ಮತವನ್ನು ಹಾಕಿದ್ರು ಅವ್ರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಂಡ ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ.